हेलो फ्रेंड्स, वेलकम टू एस बी हुर्ति यूट्यूब चैनल। एल्ला स्नेहितरिगे इवत्तिन विशेषवागिरुवंतह वीडियो नोडलु आत्मीय आदरद स्वागत। स्नेहितरे, इवत्तिन वीडियो निम्गे तुंबा तुंबाने हेल्प आगुत्ते। कारण एनंत नानु तिळिसिकोड्तेने, निम्गेल्ल गोत्तिरबहुदु रेशन कार्डिगे संबंधपट्टंत ओंदु होस अपडेट इदे। इदर बग्गे माहिती नीवु अवश्यवागी तिळिदुकोळ्ळलेबेकु। सो ई ओंदु वीडियोन संपूर्णवागी नोडि निमगे अर्थ आगुत्ते। मोदलनेयदागि नीवु YouTube चानल दल्लि होदाग, YouTube अल्लि होगि सर्च माडिदाग इल्लि SB हुर्ति अंत सर्च माडि साकु, नम्म 500 किंतलु हेच्चिन वीडियोगळ माहिती निमगे सिगुत्ते। वीडियोस अंत क्लिक माडिदाग ನಿಮಗೆ ಅವಶ್ಯವಿರುವ ಮಾಹಿತಿ ಇರುವ ವಿಡಿಯೋನ್ನ ನೀವು ನೋಡಬಹುದು। ತುಂಬ ಸಲೀಸಾಗಿ ಉಚಿತವಾಗಿರುತ್ತೆ, ಇದಕ್ಕೇನ್ ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ। ಹಾಗೂ ಈ ಒಂದು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಒಂದು ವಿಶೇಷ ಮಾಹಿತಿಯನ್ನ ನಾನು ನಿಮಗೆ ತಿಳಿಸಿ ಕೊಡುತ್ತೇನೆ। ತುಂಬ ಜನರು, ನಾನು ಅನೇಕ ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ, ಆ ವಿಡಿಯೋಗಳನ್ನು ಕೂಡ ನೋಡಿ ತುಂಬ ಜನ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನು ಕೂಡ ಸಲ್ಲಿಸಿದ್ದಾರೆ, ಹಳೆ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಕೂಡ ಮಾಡಿದ್ದಾರೆ, ಹೆಸರು ಸೇರ್ಪಡೆ, ಹೆಸರು ಬದಲಾವಣೆ, ಹೆಸರು ತೆಗೆದುಹಾಕುವುದು ಹಾಗೂ ಇನ್ನೂ ಅನೇಕ ಕೆಲಸಗಳನ್ನು ತಮ್ಮ ರೇಷನ್ ಕಾರ್ಡಲ್ಲಿ ಮಾಡಿಕೊಂಡಿದ್ದಾರೆ। ಆದರೆ ಇವಾಗ ಒಂದು ಸಮಸ್ಯೆ ಏನು ಬಂದಿದೆ, ಏನು ಅಪ್ಡೇಟ್ ಇದೆ ಅಂದರೆ ನೋಡಿ, ನಿಮಗೆಲ್ಲ ಗೊತ್ತಿರಬಹುದು ಈ ಸೇವೆಗಳಲ್ಲಿ ಹೋದಾಗ ನೀವು ಇಲ್ಲಿ ನಿಮಗೆ ಅವಶ್ಯಕವಿರುವಂತಹ ಎಲ್ಲ ಸರ್ವಿಸ್ಗಳನ್ನು ಯೂಸ್ ಮಾಡ್ತಾ ಇದ್ದರೆ। ಆದರೆ ಇವಾಗ ಏನಾಗಿದೆ, ವಿಧಾನಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವುದರಿಂದ ಈ ಒಂದು ಆದೇಶದ ಮೇರೆಗೆ ರೇಷನ್ ಕಾರ್ಡಲ್ಲಿ ಯಾವುದೇ ತರನಾದಂತಹ ತಿದ್ದುಪಡಿ ಮಾಡುವುದಾಗಲಿ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದಾಗಲಿ ಇಲ್ಲಿ ನೋಡಬಹುದು ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ। ಹಾಗೂ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಂದು ಅಪ್ಡೇಟ್ ಇನ್ನೂ ಬರೋದಿಲ್ಲ। ಕಾರಣ ಏನಂದರೆ ಸ್ನೇಹಿತರೆ, ಹೇಳಿದ್ನಲ್ಲ ನಿಮಗೆ, ಈ ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವುದರಿಂದ ಇಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಆಗುವುದಿಲ್ಲ। ಸೋ ಅದಕ್ಕೆ ಈ ಚುನಾವಣೆ ಮುಗಿದು ಇದರ ಒಂದು ಫಲಿತಾಂಶ ಬಂದ ನಂತರ ಮತ್ತೆ ಮುಂದೆ ಈ ಒಂದು ವೆಬ್ಸೈಟಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭವಾಗ್ತವೆ। ಅಲ್ಲಿವರೆಗೆ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಂದು ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯವಿಲ್ಲ। ಅದಕ್ಕೋಸ್ಕರ ಈ ಒಂದು ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ। ದಯವಿಟ್ಟು ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರ ಜೊತೆಗೆ ಹಂಚಿಕೊಳ್ಳಿ, ಅವರಿಗೂ ಕೂಡ ಈ ಒಂದು ವಿಶೇಷವಾಗಿರುವಂಥ ಮಾಹಿತಿ ಸಿಗಲಿ, ಅವರು ಕೂಡ ಇದರಿಂದ ಮಾಹಿತಿ ಪಡೆಯಲಿ।